ಪ್ರಿಯರೇ, ತಮಗೆಲ್ಲರಿಗೂ ಸ್ವಾರ್ಥ ಸಂದೇಶ. ಅನುದಿನದ ವಚನಗಳ ಮೇಲಿನ ಧ್ಯಾನಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಧ್ಯಾನಿಸುವ ಶುಭ ಸಂದೇಶ ಲೂಕಾದ್ಯೇ 1 ವಾಕ್ಯ 26-38, ಮಾತೆ ಮರಿಯಳಿಗೆ ಗಬ್ರಿಯಲ್ ದೂತರು ಸಂದೇಶ ನೀಡಿದಂತಹ ಘಟನೆ. ಈ ಘಟನೆಯಿಂದ ಬಹಳಷ್ಟು ಪಾಠಗಳನ್ನು ನಾವು ಕಲಿಯಬಹುದು. ಮೊದಲನೇದು, ಮರಿಯಳು ಓರ್ವ ಸಾಧಾರಣ ಮಹಿಳೆ, ಆದರೆ ಅವಳ ಧೈರ್ಯ ಮಾತ್ರ ಅಸಾಧಾರಣವಾದದ್ದು. ನಮ್ಮ ಕಣ್ಮುಂದೆ ಒಂದು ದೇವದೂತರು ಬಂದು ನಿಂತರೆ ನಮಗೆ ಎಷ್ಟು ಭಯ ಆಗಲಿಕ್ಕಿಲ್ಲ. ಆ ದೇವದೂತನ ಜೊತೆ ಮಾತನಾಡೋದು ಬಿಡಿ, ಯಾಕೋಬನು ಆ ದೇವರ ಜೊತೆ ಜಗಳ ಮಾಡಿದ, ಯುದ್ಧ ಮಾಡಿದ, ಸೆನಸಾಡಿದ. ಮಾತೆ ಮರಿಯಳು ಈ ದೇವದೂತನು ಬಹಳಷ್ಟು ವಿನಮ್ರ ಭಾವನೆಯಿಂದ ಶಾಂತ ಸ್ವಭಾವದಿಂದ ಎದುರುಗೊಂಡು. ಮೊದಲನೇದು, ಆಕೆ ಧೈರ್ಯವಂತ ಮಹಿಳೆ. ಎರಡನೇದು, ಆಕೆ ದೇವದೂತನ ಮಾತುಗಳನ್ನು ನಂಬುವಷ್ಟು ವಿಶ್ವಾಸ ಆಕೆಗಿತ್ತು. ಎಲಿಜಬೆತ್ ಹೇಳ್ತಾಳೆ, ನಂಬಿ ಧನ್ಯಳಾದೆ ನೀನು. ನೋಡಿ, ದೇವದೂತನ ಮಾತುಗಳನ್ನು ಆಕೆ ಅಕ್ಷರಶಃ ನಂಬಿದ್ಲು. ಈ ನಂಬಲಿಕ್ಕೆ ಸಾಧ್ಯವಿದೆಯೇನೋ? ಸಂತೋಷದ ಸುದ್ದಿಗಳನ್ನು ಹೇಳಿದರೆ ನಂಬೋದು. ನೋಡಿ, ಅಪರೂಪದ ಇತಿಹಾಸದ ಆ ಮೊದಲ ಘಟನೆಯನ್ನು ದೇವದೂತರು ಈ ಮರಿಯಳಿಗೆ ಹೇಳುವಾಗ ಹಾಗೆ ನಂಬಲಿಕ್ಕೆ ಕಷ್ಟ ಆಗಿರಬೇಕು. ಮೂರನೇ ವಿಚಾರ, ಆ ವಯಸ್ಸಿನಲ್ಲಿ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವಂಥ ಅಸ್ಥೈರ್ಯತೆ ಆಕೆಯಲ್ಲಿ ಇತ್ತು. ನೋಡು, ಈಗ ದೇವದೂತು ಬಂದು ಮಾತಾಡ್ತಾಳೆ, ನನ್ನ ಅಮ್ಮನ ಹತ್ರ ಕೇಳ್ತೇನೆ, ಅಪ್ಪನ ಹತ್ರ ಕೇಳ್ತೇನೆ, ಎಲ್ಲ ಮಾತುಗಳನ್ನು ಹೇಳ್ಬೋದಿತ್ತು. ಆದರೆ ಆಕೆ, ನಿನ್ನ ವಾಕ್ಯದಂತೆ ನನಗೆ ನೆರವೇರಲಿ. ಇಂಥ ಒಂದು ಆ ದೃಢತೆ, ಸ್ವಂತ ನಿರ್ಧಾರ ತೆಗೆದುಕೊಳ್ಳುವಂಥ ಅದೊಂದು ಸ್ವಭಾವ ಆಕೆಯಲ್ಲಿತ್ತು, ಆ ಶಕ್ತಿ ಆಕೆಗಿತ್ತು. ನೋಡಿ, ಇವತ್ತಿನ ಮೊದಲ ವಾಚನದಲ್ಲಿ ಯೆಶಾಯ ಪ್ರವಾದಿ ಅಧ್ಯಾಯ 7:14, ಕನ್ಯೆಯೊಬ್ಬಳು ಗರ್ಭ ತಡೆದು ಪುತ್ರನೊಬ್ಬನು ಪ್ರಸವಿಸುವಳು. ಈ ವಾಕ್ಯ ಮಾತೆ ಮರಿಯಳಿಗೆ ಗೊತ್ತಿದ್ದಿರಬೇಕು. ಆ ಕನ್ಯೆ ತಾನೇ ಎಂದು ಆಕೆಗೆ ಅರಿವಿತ್ತೇನೋ? ನಾನೇ ಆ ಕನ್ಯೆ ಅಂತ ಆಕೆಗೆ ನಂಬಲಿಕ್ಕೆ ಸಾಧ್ಯವಾಯಿತೇನೋ? ಪ್ರಿಯರೇ, ಈ ಗಬ್ರಿಯೇಲ್ ದೂತರು ಮರಿಯಳಿಗೆ ಮಾತನಾಡುವ ಮೊದಲು ಸುಮಾರು 400 ವರ್ಷ ದೇವರು ಮೌನವಾಗಿದ್ದರು. ಯಾವ ಪ್ರವಾದಿಗಳು ಇದ್ದಿಲ್ಲ, ಯಾವ ಜನರ ಜೊತೆಗೆ ದೇವರು ಮಾತನಾಡಿಲ್ಲ. ಆದರೆ ಈಗ ಈ ಹೊಸ ಒಡಂಬಡಿಕೆಯಲ್ಲಿ ಒಮ್ಮೆಲೆ ದೇವದೂತರು ಮರಿಯಳಿ ಜೊತೆ ಮಾತಾಡ್ತಾ ಇದ್ದಾರೆ. ಹೊಸ ನಿರ್ಧಾರವನ್ನು ದೇವರು ತೆಗೆದುಕೊಂಡಿದ್ದಾರೆ. ದ್ಯಾಟ್ಸ್ ಬಿಕಾಸ್ ಆಫ್ ಮದರ್ ಮೇರಿ. ದೇವದೂತರು ನಮ್ಮ ಜೊತೆ ದಿನ ಮಾತಾಡ್ತಾರೆ ನೋಡ್ರಿ, ನಮ್ಮ ಜೊತೆ ನಡೆದಾಡ್ತಾರೆ. ಕೀರ್ತನೆ 91 ನಾವು ಇದೇ ಹೇಳ್ತೇವೆ, ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನ ದೂತರು ನಿನ್ನನ್ನು ಎತ್ತಿಕೊಳ್ಳುವರು ತಮ್ಮ ಕೈಗಳಲ್ಲೇ ಅಂತ ಹೇಳಿಲ್ವೇನು? ಒಂದು ವೇಳೆ ಕಷ್ಟದಲ್ಲಿರುವಾಗ ದೇವರು ನಮ್ಮ ಜೊತೆ ಇದ್ದಾರೆ, ಆದರೆ ಅನುದಿನವೂ ದೇವದೂತರು ನಮ್ಮ ಜೊತೆ ಮಾತಾಡ್ತಾರೆ, ನನಗೆ ಕೇಳಿಸಿದೇನು? ಯಾಕಂದರೆ ನನ್ನ ಮನಸ್ಸು, ನಮ್ಮ ಹೃದಯ ಅಷ್ಟು ಮೌನವಿಲ್ಲ. ಮರಿಯಳ ಮನಸ್ಸು, ಆಕೆಯ ಋಣ್ಮನಗಳು ಎಷ್ಟು ಶಾಂತವಾಗಿತ್ತು ಅಂದರೆ ದೇವದೂತರು ಮಾತನಾಡುದು ಆಕೆಗೆ ಕೇಳಿಸಿತು, ಕೇಳಿಸಿತು. ಪ್ರಿಯಳೇ ನೋಡಿ, ಮುಂದಿನ ವಿಚಾರ, ದೇವದೂತರಿಗೆ ಉತ್ತರ ಕೊಡಲಿಕ್ಕೆ ಮರಿಯಳಿಗೆ ಭಯ ಆಗಲಿಲ್ವೇನು? ನಮಗೆ ಭಯ ಆಯಿತು ನೋಡಿ, ಒಂದು ದೇವದೂತರನ್ನು ಕಂಡ್ರೆ ಖಂಡಿತ ನಾವು ನಡುಗುತ್ತೇವೆ, ಭಯ ಪಡ್ತೇವೆ. ಮಾತುಗಳು ಬರ್ತವ, ಎಂಥ ಸುಂದರವಾದಂಥ ಮಾತುಗಳು ಆಕೆಯ ಬಾಯಿಯಿಂದ ಬಂದವು. ಆದ್ದರಿಂದ ಈ ದಿವಸ ಒಂದಂತೂ ಅಕ್ಷರಶ ಸತ್ಯ, ಬರಿದಾದ ಮುಗ್ಧ ಮನಗಳಲ್ಲಿ ದೇವರು ವಾಸಿಸುತ್ತಾರೆ. ಮಾತೆ ಮರಿಯಳು ಎಕ್ಸೆಪ್ಟ್ ಹೋಲಿ ಸ್ಪಿರಿಟ್ ನಥಿಂಗ್ ಎಂಟರ್ಡ್ ಇನ್ ಟು ಅವರ್ ಅಂತ ಪುಲ್ಟನ್ ಜೋಶಿ ಹೇಳ್ತಾರೆ. ಪವಿತ್ರಾತ್ಮ ಒಂದು ಬಿಟ್ಟು ಮಾತೆಯ ಋಣ್ಮನಗಳಲ್ಲಿ ಯಾವುದು ಒಳಗೆ ಹೋಗಿಲ್ಲ. ಇವತ್ತು ದೇವದೂತರು ಮರಿಯಳ ಬಳಿ ಬಂದಾಗ ಆಕೆಯ ಮನಸ್ಸು, ಋಣ್ಮನಗಳು ಅಷ್ಟು ಪರಿಶುದ್ಧವಾಗಿದ್ದವು. ದೇವದೂತರನ್ನು ನೋಡುವಷ್ಟು, ದೇವದೂತರನ್ನು ಆಲಿಸುವಷ್ಟು, ದೇವರನ್ನೇ ತನ್ನ ಹೃದಯದಲ್ಲಿ ಬರಮಾಡುವಷ್ಟು. ನಾವೆಲ್ಲರೂ ಈ ಬದುಕಿನಲ್ಲಿ ದೇವರ ಬಳಿ ಹೋಗಲಿಕ್ಕೆ ಪ್ರಯತ್ನಿಸ್ತಾರೆ, ಆದರೆ ದೇವರು ಮಾತ್ರ ಒಬ್ಬ ವ್ಯಕ್ತಿಯ ಬಳಿ ಬರಲಿಕ್ಕೆ, ಅವಳ ಒಳಗ ನಿಲ್ಲಿಕ್ಕೆ ಬಯಸಿದ್ರು, ಅದು ಮಾತೆ ಮರಿಯಳು. ಅಷ್ಟು ಪರಿಶುದ್ಧತೆ ಪ್ರಿಯರೇ. ಎರಡನೇದು, ಒಂದು ವೇಳೆ ದೇವದೂತನ ಸಂದೇಶಕ್ಕೆ ಮರಿಯಳು ಬೇಡವೆಂದಿದ್ದರೆ, ದೇವದೂತರು ಮರಿಯಳ ಬರಿ ಬರುವಾಗ ಮರಿಯಳು ಎಸ್ ಎನ್ನುತ್ತಾಳೆ, ಹೌದು ಎನ್ನುತ್ತಾಳೆ ಎಂಬ ಆ ಖಾತ್ರಿ ದೇವದೂತರಿಗಿತ್ತೇನೋ?
ಒಂದು ವೇಳೆ ಬೇಡ ಎಂದಿದ್ರೆ ಇದು ಕಷ್ಟದ ಕೆಲಸ ಒಂದು ಗರ್ಭ ತಳೆದು ಮಗುವಿಗೆ ಜನ್ಮ ನೀಡಿದಷ್ಟು ಸುಲಭವಲ್ಲ ನನಗೆ ಇದು ಅಸಾಧ್ಯ ಅಂತ ಹೇಳಿದ್ರೆ ಎಷ್ಟೋ ಸಂತರು ಎಷ್ಟೋ ಪ್ರವಾದಿಗಳು ಮೊದಲು ದೇವರಿಗೆ ಇದು ನನಗೆ ಅಸಾಧ್ಯ ಅಂತ ಹೇಳಿ ಯೆಶಾಯ ಪ್ರವಾದಿ ಹೇಳಲಿಲ್ವೇನೋ ಜೆರೆಮಾಯ ಪ್ರವಾದಿ ಹೇಳಲಿಲ್ವೇನೋ ಮೋಶೆ ಹೇಳಲಿಲ್ವೇನೋ ಮರಿಯಳು ಎಸ್ ಅಂತ ಹೇಳಿ ಆಕೆ ಒಂದು ಎಸ್ ಇವತ್ತು ನಾವು ಬಿಡುಗಡೆ ಬಂದಿದ್ದೇವೆ ಇವತ್ತು ನಮಗೆ ರಕ್ಷಕ ಸಿಕ್ಕಿದ್ದಾರೆ ಮೂರನೇದು ದೇವರು ಮರಿಯಳಿಗೆ ಹೇಗೆ ದೇವ ಯೇಸುವನ್ನು ನೀಡಿದರು ಅದೇ ರೀತಿ ಪ್ರತಿದಿನ ಯೇಸುವನ್ನು ನಮಗೆ ನೀಡುತ್ತಾ ಇದ್ದಾರೆ ನಾವು ನಮ್ಮ ಹೃದಯದಲ್ಲಿ ಅವರನ್ನು ಬರಮಾಡಿ ರಕ್ಷಿಸಿ ನಮ್ಮ ವಾಕ್ಯದಿಂದ ನಮ್ಮ ನಡೆಯಿಂದ ಅವರಿಗೆ ಜನ್ಮ ನೀಡಿ ಬೇರೆಯವರಿಗೆ ಕೊಡಬೇಕೆಂಬುದೇ ದೇವರ ಇಚ್ಛೆ ಇಂತ ಕೃಪೆಗಾಗಿ ನಾನು ಇವತ್ತು ಪ್ರಾರ್ಥಿಸೋಣ ದೇವರು ನಮ್ಮ ಜೊತೆ ಕೂಡ ದೇವದೂತರ ಮುಖಾಂತರ ಮಾತಾಡ್ತಾರೆ ಆ ದೇವದೂತರನ್ನು ಆಲಿಸುವಂತ ಪ್ರಶಾಂತತೆ ನಮಗೂ ಕರುಣಿಸಲಿ ಸರ್ವಶಕ್ತ ದೇವರು ಪಿತ ಮತ್ತು ಸುತ ಮತ್ತು ಪವಿತ್ರ ಆತ್ಮನು ನಿಮ್ಮನ್ನು ಆಶೀರ್ವದಿಸಿ ಅನುದಿನವೂ ಕಾಪಾಡಲಿ ಆಮೇನ್ ಶುಭ ದಿನ